ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆದ್ರೂ ನಾನು ಅವ್ರನ್ನ ನೋಡಕ್ ಆಗ್ತಾ ಇಲ್ವಲ್ಲ, ಅವರಿಂದ ದೂರವಾಗಿ ಅವ್ರನ್ನ ಬಿಟ್ಟು ನನಗ್ ಬದುಕಕ್ ಆಗ್ತಾ ಇಲ್ಲ. ನಯನ ಅನ್ನೋ ದೇಹ ಇಟ್ಕೊಂಡು ಅವ್ರ ಜೊತೆ ನಾನ್ ಇರಕ್ಕಾಗಲ್ಲ. ನನ್ನ ದೇಹನೇ ಸಾಯಿಸ್ಬಿಟ್ರೆ ಯಾವಾಗ್ಲೂ ಅವ್ರ ಜೊತೆನೆ ಇರ್ಬೋದು. ನನ್ನ ಯಾರು ತಡೆಯಲ್ಲ. ನಾನಿಲ್ಲಿ ಕೊರಗ್ತಾ ಕೂರಕ್ಕಿಂತ ಅವ್ರಿಗೋಸ್ಕರ ನಾನು ಉಸಿರನ್ನ ಬಿಟ್ಟು ಸದಾ ಅವ್ರ ಜೊತೆನೆ ಇದ್ದು ಬಿಡ್ತೀನಿ. ನಾನು ನನ್ನ ಕೌಡ್ರ ಜೊತೆ ಸದಾ ಇರ್ತೀನಿ. ನನ್ನ ಯಾರೂ ತಡೆಯಕ್ಕಾಗಲ್ಲ. ಅವ್ರ ಕಣ್ಣಲ್ಲಿ ಕಣ್ಣಾಕಿದ್ದು ಬಿಡ್ತೀನಿ. ಕೌಡ್ರೆ ನಾನಿನ್ ತಡ ಮಾಡಲ್ಲ. ನಾನು ನಿಮ್ಮನ್ನ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಇನ್ನು ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಆಗಲ್ಲ, ಬಂದೆ. ನಾನ್ ಬರ್ತಾ ಇದ್ದೀನಿ ನಿಮ್ಮನ್ನ ನೋಡೋದಿಕ್ಕೆ. ನಾನ್ ಬರ್ತಾ ಇದ್ದೀನಿ. ನನ್ ಮಾತು ಕೇಳಿ, ಇಲ್ಲಿ ನಿಮ್ಮ ಸುತ್ತಮುತ್ತ ನಿಂತಿದ್ದಾರಲ್ಲ ಇವರು ಸಾಮಾನ್ಯವರಲ್ಲ, ಮನೆ ಮುರುಕರು, ಮನೆ ಹಾಳ್ರು. ಹೌದಪ್ಪ, ಹೌದು. ಈ ಮುದುಕ ಒಬ್ನೇ ಹರಿಶ್ಚಂದ್ರ, ಇವನೊಬ್ಬನ್ ಮಾತ್ರ ನಂಬು. ನಾವೆಲ್ಲರೂ ಮನೆ ಮುರುಕರು, ನೀನ್ ಹೇಳ್ದಂಗೆ ಕೇಳ್ಬೇಕಲ್ವಾ ಅವನು. ಬಾವಾ, ಆ ನಯನ ಈ ಮನೆಗ್ ಬರ್ಬೇಕು ಅಂತ ಇವ್ರನ್ನ ಚೂ ಬಿಟ್ಟಿರೋದು. ಏಯ್, ಏನೇ ಮಾತಾಡ್ತಿದ್ಯಾ ನೋಡಿ ಬಾವಾ, ನಾನ್ ಹೋಗಿ ಬಾ ಅಂತ ಕರ್ದಾಗ ನಾನ್ ಆ ಮನೆಗ್ ಬರಲ್ಲ ಅಂತ ಒಡವೆನೆಲ್ಲ ನನ್ ಮುಖಕ್ಕೆ ಎಸದ್ಲು. ಇವಾಗ ನೋಡಿ, ಇವ್ರನ್ ಕಳ್ಸಿ ಮನೆಗ್ ಸೇರ್ಕೊಳ್ಳೋದಕ್ಕೆ ನಾಟಕ ಆಡ್ತಿದ್ದಾಳೆ. ಏನೆ ನಮ್ಮೆದುರಿಗೆ ಸುಳ್ಳು ಹೇಳ್ತಿದ್ಯಾ? ರಾಹುಲ್ ಅವರೇ, ಈ ತಾರ ಹೇಳೋದನ್ನೆಲ್ಲ ನಂಬೇಡಿ. ಅವಳು ನೆನೆ ನಯನ ಇರೋ ಮನೆಗ್ ಹೋಗಿ ಈ ಮನೆ ನಂದು, ಹೊರಗ್ ಹೋಗು ಅಂತ ಹೇಳಿ ಅವಳ ಹತ್ರ ಇರೋ ಒಡವೆನೆಲ್ಲ ಕಿತ್ಕೊಂಡ್ ಕಳ್ಸಿದಾಳೆ. ನೋಡುದ್ರ ಬಾವಾ, ನಿಮ್ ಮುಂದೆನೆ ಹೇಗ್ ಮಾತಾಡ್ತಾ ಇದ್ದಾಳೆ ಇವಾಗ್ಲಾದ್ರೂ ಗೊತ್ತಾಯ್ತಾ? ಅಲ್ಲ, ನಾನ್ ಸುಳ್ಳು ಹೇಳ್ತೀನ? ಅತ್ತೆ ಹೇಳಿದ್ರು ಅಂತ ನವೀನ್ ಹೋಗಿ ನಯನನ್ ಕರಿಯಕ್ ಹೋಗ್ಲಿಲ್ವಾ? ಅವಾಗ ಅವಳು ಬಂದ್ಲ, ಬರ್ಲಿಲ್ಲ ತಾನೆ? ನಾನು ಕರ್ದಾಗ್ಲೂ ಹಾಗೆ ಮಾಡಿದ್ಲು. ಈ ರಶ್ಮಿನೂ ಅಲ್ಲೇ ಇದ್ಲು, ಇವಾಗ ನೋಡಿ ಹೇಗ್ ನಾಟಕ ಮಾಡ್ತಿದ್ದಾಳೆ. ಬಾವಾ, ನಮ್ಮಕ್ಕ ಕೆಟ್ಟ ಬುದ್ಧಿನ ಕಲಿಯೋದಕ್ಕೆ ಈ ರಶ್ಮಿನೇ ಕಾರಣ. ಯಾವುದೇ ಕಾರಣಕ್ಕೂ ಈ ರಶ್ಮಿ ಮಾತನ್ನ ಮಾತ್ರ ನೀವು ಕೇಳ್ಬೇಡಿ. ನೋಡಿ ಬಾವಾ, ನಿಮಗ್ ಬೇಕು ಅಂದ್ರೆ ನೀವೇ ಹೋಗಿ ನಿಮ್ ಹೆಂಡತಿನ ಮನೆಗ್ ಕರ್ಕೊಂಬನ್ನಿ. ನಾನು ನವೀನ್ ಅವ್ರು ಕರ್ದಾಗ ಬರ್ಲಿಲ್ಲ.
ನೀವು ಬೇಕಾದ್ರೆ ಬಾಜಾ ಭಜಂತ್ರಿನ ತಗೊಂಡೋಗಿ ಅವಳನ್ನ ಕರ್ಕೊಂಬನ್ನಿ. ನಾನ್ ಬೇಕಾದ್ರೆ ಅವಳಿಗೆ ಮಂಗಳಾರತಿನ ಮಾಡಿ ಒಳ ಕರ್ಕೋತೀನಿ. ಯಾರು ಏನೇ ಹೇಳಿದ್ರು ನಯನಾನ ಈ ಮನೆ ಒಳಗೆ ಬರಕ್ ನಾನು ಬಿಡಲ್ಲ. ತಾತ, ಕಡೆಯದಾಗ ಒಂದ್ ಮಾತು ಹೇಳ್ತಾ ಇದ್ದೀನಿ. ನಿಮ್ ನಯನ ಇದ್ದಾಳಲ್ಲ, ನನ್ನ ಮಾತಿಗೆ ಸತ್ಯವಾದ ಉತ್ತರ ಕೊಡ್ಲಿ. ಅವ್ರು ಎಲ್ಲೇ ಇದ್ರು ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಏನಪ್ಪ ಅಂತದು? ಅದೇ, ಆ ವಾಚ್ ಅಂಕಲ್ ಯಾರು, ಅವನು ಎಲ್ಲಿದ್ದಾನೆ ಅದ್ ನನಗೆ ಗೊತ್ತಾಗ್ಬೇಕು. ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನಾ? ಸಾವು ಒಪ್ಪದ ಸಂಗತಿ ಇದೇನಾ? ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನಾ? ಸಾವು ಒಪ್ಪದ ಸಂಗತಿ ಇದೇನಾ? ಅದೂ ಅಲ್ದೆ, ನಾನು ನೋಡಿದ ವಿಡಿಯೋಲಿ ನಮ್ಮನೆ ಒಳಗಡೆ, ಅದು ಮಧ್ಯರಾತ್ರಿಲಿ, ನಯನ ಯಾಕೆ ಅವ್ರನ್ನ ಒಳಗಡೆ ಕರ್ಕೊಂಡ್ರು? ಅದೇನೋ ಪಂಚಾಯತಿಗೆ ಹೋಗ್ತೀನಿ ಅಂದ್ರಲ್ಲ, ನಾನು ನಯನನ್ನ ಪಂಚಾಯತಿಲಿ ನಿಲ್ಲಿಸ್ತೀನಿ. ಆ ವಿಡಿಯೋನ ಎಲ್ರಿಗೂ ತೋರಿಸಿ ವಿವರಣೆ ಕೊಡಿ ಅಂತ ಕೇಳ್ತೀನಿ. ಆಮೇಲೆ ನಮ್ ಚಿಕ್ಕಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಹಾಗೆ ಮಾಡಿದ್ರಲ್ಲ, ಅದಕ್ಕೂ ಅವ್ರು ವಿವರಣೆ ಕೊಡಬೇಕು. ತಾತ, ನನ್ನ ಹತ್ರ ಸಾಕ್ಷಿ ಇದೆ, ನಿಮ್ಮ ಮಾತು ನಾನು ಕೇಳಬೇಕಾಗಿಲ್ಲ, ನಾನು ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿ. ಅವ್ರ ಉತ್ತರ ಕೊಟ್ರೆ ಈ ಮನೆಗೆ ಪ್ರವೇಶ, ಇಲ್ಲ ಅಂದ್ರೆ ಅವ್ರ ಗುಡಿಲಾದ್ರೂ ಇರ್ಲಿ ಎಲ್ಲಾದ್ರೂ ಇರ್ಲಿ ನನಗೆ ಸಂಬಂಧ ಇಲ್ಲ. ಅಲ್ಲಪ್ಪ, ಅಲ್ಲ, ಇವರನ್ನ ಹೀಗೆ ಬಿಟ್ರೆ ಮಾತಾಡಿದ್ದಾನೆ ಮಾತಾಡ್ತಿರ್ತಾರೆ. ಏ ಇಂದ್ರ, ನನ್ನೇ ಆಚೆ ತಿಳಿಸ್ತೀನಿ. ಚಿಕ್ಕ ಮನೆ ಏಕ್ ವಚನದಲ್ಲಿ ಕರೀತೀರಾ? ನಿಮ್ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಲ್ಲೇ ಸಾಯಿಸ್ಬಿಡ್ತಿದ್ದೆ. ಗೌಡ್ರೆ, ನನ್ನ ಮಾತು ಕೇಳಿ, ಈ ಇಂದ್ರನ ನೀವು ನಂಬೇಳಿ. ರಾಹುಲ್, ಇನ್ನೂ ಏನ್ ಸುಮ್ಮನೆ ಮುಖ ನೋಡ್ತಿದ್ಯಾ? ಇವ್ರನ್ನ ಮೊದ್ಲು ಆಚೆ ಹೋಗೋದಕ್ಕೆ ಹೇಳು. ನೋಡಿ, ಇಲ್ಲಿಂದ ಹೊರಟು ಬಿಡಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ತಾತ ಹೊರಡಿ. ಬನ್ನಿ ತಾತ, ಬನ್ನಿ ತಾತ.